ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಪ್ರತಿಷ್ಠಿತ ಗೀತಂ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದ್ದು 15 ವಿದ್ಯಾರ್ಥಿಗಳ ಮೇಲೆ ಗೀತಂ ಯೂನಿವರ್ಸಿಟಿಯ ಆಂಧ್ರ ವಿದ್ಯಾರ್ಥಿಗಳು ಕನ್ನಡ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. 4 ವಿದ್ಯಾರ್ಥಿಗಳಿಗೆ ಗಂಭೀರವಾದ ಗಾಯಗಳಾಗಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವತ್ತು ಸುಮಾರು ಒಂದು 2 ಸುಮಾರದಲ್ಲಿ ನಮಗೆ ಒಂದು ದೂರು ಬಂತು. ಗೀತಂ ಕಾಲೇಜಲ್ಲಿ ಕನ್ನಡದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ ಅಂತ. ಅಲ್ಲೋಗಿ ನೋಡಿದಾಗ ಸುಮಾರು 4 ಜನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂಥ ಕುರುಹುಗಳು ಸಿಗ್ದು ಅವ್ರನ್ನ ನಾವು ಅಷ್ಟು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀವಿ. ಬಟ್ ಗೀತಂ ಕಾಲೇಜಿನ ಕರ್ಮಕಾಂಡ ಇವತ್ತು ನೆನ್ನೆದಲ್ಲ, ಆಂಧ್ರದಲ್ಲಿ ಏನು ನಡೆಯುತ್ತೆ ಅಂತ ನಾವು ಕೇಳಿದ್ದೀವಿ. ಆ ಗೂಂಡಾಗಿರಿಯನ್ನು ಇವರು ಇಲ್ಲಿ ವಿದ್ಯೆ ಕೊಡೋಕ್ಕೆ ಬಂದಿಲ್ಲ, ಇಲ್ಲಿ ಗೂಂಡಾಗಿರಿಯನ್ನು ಇಲ್ಲಿ ಸ್ಥಾಪಿಸೋಕ್ಕೆ ಕರ್ನಾಟಕದಲ್ಲಿ ಬಂದಿರುವಂಥದ್ದು ಗೀತಂ ಶಾಲೆ. ಇದ್ರ ವಿರುದ್ಧ ಹಲವಾರು ಬಾರಿ ನಮ್ಗೆ ಈಗಾಗಲೇ ಹೋರಾಟಗಳು ನಡೆದಿದೆ, ಗಲಾಟೆಗಳಾಗಿದ್ದಾವೆ, ಪ್ರತಿಭಟನೆಗಳಾಗಿದ್ದಾವೆ. ಯಾವುದಕ್ಕೂ ಇವ್ರು ಜಗ್ಗಲ್ಲ, ಯಾಕಂದರೆ ಇವರು ಭಾಳ ಬಲಾಢ್ಯರು ಆಂಧ್ರದಲ್ಲಿ ಅಂತೇಳಿ ಇಲ್ಲಿನ ದೊಡ್ಡ ಹಿರಿಯ ಅಧಿಕಾರಿಗಳನ್ನ ಇಲ್ಲಿ ಸಂಪರ್ಕ ಮಾಡ್ಕೊಂಡವರು. ಅಲ್ಲಿಂದನೇ ಫೋನ್ಗಳಲ್ಲೇ ಇಂಥ ಹೋರಾಟಗಳನ್ನ ಇಂಥ ಗಲಾಟೆಗಳನ್ನೆಲ್ಲ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡದ ನೆಲದಲ್ಲಿ ಕನ್ನಡದ ವಿದ್ಯಾರ್ಥಿಗಳು ಇವತ್ತು ಅತಂತ್ರದ ಸ್ಥಿತಿಯಲ್ಲಿ ಮತ್ತು ಅಪಾಯದ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಹೊಡೆದ್ರೂ ಕೇಳೋರಿಲ್ಲ, ಹಲ್ಲೆ ಮಾಡಿದ್ರೂ ಕೇಳೋರಿಲ್ಲ, ಪ್ರಾಣಭೀತಿಯಿಂದ ಓಡಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ. ನಾವು ಇಲ್ಲಿ ಗುಲಾಮಗಿರಿಯಿಂದ ಬದುಕ್ತಾ ಇದ್ದೀವಿ. ಈ ಏನು ಇವತ್ತು ಗೀತಂ ಕಾಲೇಜ್ ಇದೆ, ಇವರು ಈ ದಬ್ಬಾಳಿಕೆಯನ್ನು ಕೊನೆ ಮಾಡಬೇಕು. ನಮ್ಮ ನೆಲದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ನಡೆಯಲ್ಲ, ಅದು ಕರ್ನಾಟಕ ಕೃಷ್ಣ ವೇದಿಕೆ ಬಿಡೋದೂ ಇಲ್ಲ. ಈ ಕೂಡಲೇ ಏನು ಆಡಳಿತ ಮಂಡಳಿ ಇದೆ ಅದು ಸೂಕ್ತವಾದ ಕ್ರಮ ತಗೊಳ್ಬೇಕು, ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕು ಇವ್ರ ಮೇಲೆ. ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ, ನಾಳೆಯಿಂದನೇ ಮುಂದಿನ ದಿವಸಗಳಲ್ಲಿ ಏನಿಲ್ಲ, ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಅದ್ರ ಮುಂದೆ ಹೋರಾಟ ಕೂತ್ಕೊಳ್ಳೋಂತೂ ಶತಸಿದ್ಧ. ಯಾವುದೇ ಕಾರಣಕ್ಕೂ ಇನ್ನು ಕೃಷ್ಣ ವೇದಿಕೆ ಅಂತೂ ಹಿಂದೇರಿಯಲ್ಲ. ಏನಿಲ್ಲ, ಫಸ್ಟು ಅವರು ಎಲ್ಲರಿದ್ದರು, ನಾವು ಹೋಗಿ ಮಾತಾಡ್ತೀವಿ, ಮಾತಾಡಿದ್ರೆ ಅವರು ಇಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಂಡ್ರು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳುವಾಗ ನಾವು ಹೊರಗೆ ಬಂದ್ವಿ, ಆಚೆ ಕಳಿಸು ಎಲ್ಲರೂ ಸೆಕ್ಯೂರಿಟಿ ಗೇಟ್ ಅದ್ದೆ ಆಚೆಗೆಲ್ಲ ಬಂದ್ವಿ. ಒಬ್ಬನ ಹುಡುಗ ಏನೋ ಸಿಕ್ಕಿದ್ರೆ ಅವನ್ನ ಫುಲ್ಲು ಹೊಡೆದಾಕ್ಬಿಟ್ಟವ್ರೆ, ಕಲ್ಲುಗಳು ಕಟ್ಟಿಗೆಗಳು ತೊಗೊಂಡು ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಆಮೇಲೆ ನಾವು ತಿರ್ಗಾ ಹೋದರೆ ಇನ್ನೊಬ್ಬನ ನೋಡಿದ್ರೆ ಮತ್ತೆ ಅವನಿನ್ನೂ ಹಾಸ್ಪಿಟ್ಲಾಗ ಹೋದಂತೆ, ಅದೇ ನೋಡೋಕೆ ಬಂದಿದ್ದೀವಿ. ಅದೇನು ಘಟನೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ತಿರ್ಗಾ ಯಾರ್ಯಾರೋ ಎಲ್ಲರೂ ಕಾರು ಏನು ಎತ್ಕೊಂಬಂದು ರಾಡ್ಗಳೆಲ್ಲ ಎತ್ಕೊಂಬಂದವ್ರಂತೆ ರೋಡ್ ಮೇಲೆ. ತಿರ್ಗಾ ಹೋದರೆ ಇವ್ರ ಪೇರೆಂಟ್ಸ್ ಬಂದು, ನಮ್ಮ ಫ್ರೆಂಡ್ ಅವ್ರ ಪೇರೆಂಟ್ಸು, ಶ್ರವಣ್ ಅವ್ರ ಪೇರೆಂಟ್ಸ್, ಅವ್ರ ಮೇಲೇನೂ ಕೈ ಹಾಕೋದೈತೆ. ಅದು ಅವ್ರನ್ನೂ ತಳ್ಳೋರಂತೆ. ಅದೇ ಏನಕ್ಕಂತ ಗೊತ್ತಾಗಿಲ್ಲ. ಆಮೇಲೆ ಏನಂತ ತೋರಿಸಿ, ಅವರೆಲ್ಲರೂ ಒಂದು 30-40 ಜನ ಇರ್ತಾರೆ, ಎಲ್ಲರೂ ಆಂಧ್ರ ಹುಡುಗರೆ, ಪಕ್ಕ ಆಂಧ್ರ ಹುಡುಗರೆ ಎಲ್ಲರೂ. ಇಲ್ಲೇನೂ ಇಲ್ಲ, ಬೆಂಗಳೂರು ಅನ್ನೋದೇ ಇಲ್ಲ ಅವ್ರದ್ದು, ಎಲ್ಲ ಆಂಧ್ರ ಹುಡುಗರೆ. ಅವ್ರಿಗೆ ಏನು ಈ ಥರ ಮಾಡೋರಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಎಲ್ಲ ಕರ್ನಾಟಕ ಹುಡುಗರನ್ನ ಟಾರ್ಗೆಟ್ ಮಾಡಿದ್ದು ಎಲ್ಲರೂ, ಒಂದು ಇಬ್ಬರು ಅಲ್ಲ, ಒಂದು 50-60 ಜನ ಜೂನಿಯರ್ಸು ಸೀನಿಯರ್ಸ್ ಎಲ್ಲರೂ ಸೇರಿಕೊಂಡು ಅಟ್ಯಾಕ್ ಮಾಡಿದ್ದಾಯ್ತು. ಇದೆಲ್ಲ ಕಟ್ಟಿಗೆ ಕಲ್ಲು ತಗೊಂಡು ಅಷ್ಟೇನು. ಎಷ್ಟು ಜನ ವಿದ್ಯಾರ್ಥಿಗಳು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ? ಟ್ರೀಟ್ಮೆಂಟು ಇಲ್ಲಿ ಇವಾಗೆ ಬಂದಿದ್ದೀನಿ ನಾನು, 3 ಅಂತ ಗೊತ್ತು ನನ್ಗೆ, ಇನ್ನೇನೋ ಗೊತ್ತಿಲ್ಲ, ಹೋದ್ಮೇಲೆ ವಿಚಾರಿಸ್ತೀನಿ. ನಮ್ಮ ಒಂದು ಬಾಸೆಟ್ಟಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಗೀತಂ ಯೂನಿವರ್ಸಿಟಿ ಅಂತ ಬಂದಿದೆ. ಬಟ್ ಅದು ಏನಕ್ಕೆ, ಅವರು ಬಿಸ್ನೆಸ್ ಮಾಡೋಕ್ಕೆ ಏನಾದರೂ ಇಲ್ಲಿ ಗೀತಂ ಯೂನಿವರ್ಸಿಟಿ ಹಾಕಿದ್ದಾರಾ, ಇಲ್ಲ ಆಂಧ್ರ ಸ್ಟೂಡೆಂಟ್ಗೆ ಏನಾದರೂ ಇಲ್ಲಿ ಕಾಲೇಜು ಓಪನ್ ಮಾಡಿದಾರಾ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮ ಕನ್ನಡ ಸ್ಟೂಡೆಂಟ್ಸ್ಗೆ ಅಲ್ಲಿ ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಭಾಳಷ್ಟು ಸರಿ ಏನಾದರೂ ಎದುರು ಮಾತಾಡಿದ್ರೆ ಅವನು ಫೇಲ್ ಮಾಡ್ತಾರಂತೆ. ಮತ್ತು ಆಂಧ್ರ ಕಡೆಯಿಂದ ಒಂದು 60-70 ಜನ ಗೂಂಡಗಳು ಕರ್ಕೊಂಡು ಇಲ್ಲಿ ತಂದು ಕಾಲೇಜ್ ನಡೆಸ್ತಾ ಇದ್ದಾರೆ ಅಂತ ವಿಷಯ ಬಂದಿದೆ. ಭಾಳಷ್ಟು ಸರಿ ನಮ್ಮ ಮಕ್ಕಳು ಸ್ಟೂಡೆಂಟ್ಸು ನಾವು ಆ ಕಾಲೇಜ್ಗೆ ಹೋಗೋದಿಲ್ಲ, ಅಲ್ಲಿ ತುಂಬ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಆಂಧ್ರ ಹುಡುಗರು ಅಂತೇಳಿ ಭಾಳಷ್ಟು ಸರಿ ನಮಗೆ ಒಂದು ಮಾಹಿತಿ ಕೊಟ್ಟರೂ ಸಹ ನಾವು ವಿದ್ಯಾಭ್ಯಾಸಕ್ಕೆ ಬಂದಿರತಕ್ಕಂಥ ಮಕ್ಕಳು ತೊಂದರೆ ಮಾಡೋದು ಬೇಡ ಅಂತೇಳಿ ಭಾಳಷ್ಟು ಸರಿ ನಾವು ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ದೀವಿ. ಆದರೂ ಸಹ ಮ್ಯಾನೇಜ್ಮೆಂಟ್ಗೆ ಕನ್ನಡ ಬರೋದಿಲ್ಲ, ಮ್ಯಾನೇಜ್ಮೆಂಟೇ ತೆಲುಗಿನಲ್ಲಿ ಮಾತಾಡಬೇಕು, ಕನ್ನಡ ಮಾತಾಡೋಕೆ ಹೋದರೆ ನಮ್ಮನ್ನು ಸಹ ಒಳಗಡೆ ಬರೆಸೋದಿಲ್ಲ. ಒಂದು ಎರಡನೇದಾಗಿ ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದ್ದುಕೊಂಡಂಥ ಒಂದು ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಇಲ್ಲಿವರೆಗೂ ನಡೆದಿಲ್ಲ. ಒಂದು ಕನ್ನಡ ಬಾವುಟ ಅರಸನ ಅಂತ ಹೇಳಿ 1 ಸ್ಟೂಡೆಂಟ್ ಕೇಳಿದ್ರೆ ಸ್ಟೂಡೆಂಟ್ಸ್ನ ಡಿಬಾರ್ ಮಾಡುವಂಥ ಕೆಲಸಗಳನ್ನು ನಡೆದಿದೆ. ಮತ್ತು ಅವರನ್ನು ಎಕ್ಸಾಮಲ್ಲಿ ಫೇಲ್ ಮಾಡ್ತಾರಂತೆ. ಮತ್ತು ಆಂಧ್ರದಲ್ಲಿ ಏನು ನಡೀತಾ ಇದೆ ಆ್ಯಕ್ಟಿಟ್ಯೂಡ್ಸು, ಅದೇ ಆ್ಯಕ್ಟಿಟ್ಯೂಡ್ಸು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಆ ಗೀತಂ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟು. ಒಂದು ಇವತ್ತು ನಡೆದಂಥ ಘಟನೆ ಏನು, ಇವತ್ತು ಸುಮಾರು ಕನ್ನಡ ಒಂದು 15-20 ಜನ ಕನ್ನಡ ಸ್ಟೂಡೆಂಟ್ಸ್ನ ಆಂಧ್ರದಿಂದ ಬಂದಂಥವ್ರು ಒಂದು 60 ಜನ ಒಂದು ಫಿಲಿಮ್ ಮಾದರಿ ಒಂದು ಸಿನಿಮಾ ಮಾದರಿಯಲ್ಲಿ ದೊಣ್ಣೆ ಮತ್ತು ಮುಚ್ಚುಗಳನ್ನ ಒಂದು ಕಾರಲ್ಲಿ ಹಾಕ್ಕೊಂಡು ಹೊರಗಡೆ ತಿರುಗಿಸ್ಕೊಂಡು ಹುಡುಗರನ್ನ ಸುಮಾರು 15 ಜನ ಹುಡುಗರನ್ನ ಓಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಘಟನೆ ನಾನು ಕಣ್ಣಾರೆ ನೋಡಿದ್ದೀನಿ. ನಾವೆಲ್ಲನೂ ಸರಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅಡ್ಡುಗಟ್ಟಿದಾಗ ನಮ್ಮ ಮೇಲೂ ಸಹ ಅಲ್ಲೇ ನಡೆಸಿರ್ತಾರೆ ಅವರು. ತಕ್ಷಣ ನಾನು
ಎಚ್ಚರ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸರು ನಮ್ಮ ಸತೀಶ್ ಸರ್ ಇನ್ಸ್ಪೆಕ್ಟರ್ ಆದಂಥ ಸತೀಶ್ ಅವರು 5 ನಿಮಿಷದಲ್ಲಿ ಸುಮಾರು 4 ಜೀಪ್ಗಳಲ್ಲಿ ಅವರನ್ನು ಅಟ್ಯಾಕ್ ಮಾಡಿ ಸುಮಾರು 10 ಜನ ಹಿಡ್ಕೊಂಡಿರ್ತಾರೆ. ಸುಮಾರು 30 ಜನ ತಮ್ಮ ವಾಹನಗಳನ್ನು ಬಿಟ್ಟು ಓಡೋಗಿದ್ದಾರೆ. ವೆಪನ್ಸು ಮತ್ತು ಮಚ್ಚು ದೊಣ್ಣೆಗಳನ್ನು ಸಹ ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ದೀವಿ. ಆ ಒಂದು 10 ಜನನ್ನ ಕರ್ಕೊಬಂದು ಸ್ಟೇಷನ್ಲಾಗಿ ಹಾಕಿದ್ದಾರೆ. ನಮ್ಮ ಕನ್ನಡ ಸ್ಟೂಡೆಂಟ್ಸ್ ಏನಿದ್ದಾರೆ 10 ಜನ ಏಟುಗಳು ತಿಂದಿರ್ತಕ್ಕಂಥ ಹುಡುಗರನ್ನ ದೊಡ್ಡಬಳ್ಳಾಪುರ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಒಂದು ಕೆಲಸ ಮಾಡಿ. ಕನ್ನಡಿಗ ಮತ್ತೆ ತೆಲುಗಿನ ಒಂದು ವಿದ್ಯಾರ್ಥಿಗಳು ಕನ್ನಡ ಮಾತಾಡಿದ್ರೆ ಸಾಕು ಹಿಡ್ಕೊಂಡು ಓಡಿತಾರೆ. ಒಂದು ಎರಡನೇ ಒತ್ತಡ ಹಾಕಿದ್ದಾರೆ, ತೆಲುಗಿನಲ್ಲೇ ಮಾತಾಡಿ ಅಂತ ಒತ್ತಡ ಹಾಕಿದ್ದಾರೆ. ನಾನು ಜಗಳ ನಡೆದಂತ ಸಮಯದಲ್ಲಿ ನಾನು ಹೋಗಿ